ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು SITSನಲ್ಲಿ ಬಂದಿರತಕ್ಕಂಥ ಹೊಸ ಒಂದು ಆಪ್ಷನ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ತಾವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆತ್ಮೀಯರೇ, SITSನಲ್ಲಿ ಈ 2023 ಮತ್ತು 2024ನೇ ಸಾಲಿನಲ್ಲಿ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನು ತಾವು ತಿಳಿದುಕೊಳ್ಳಲೇಬೇಕಾಗಿದೆ. 2023-2024ನೇ ಸಾಲಿನಲ್ಲಿ ನೀವು TC ಇಶ್ಯೂ ಮಾಡೋಕ್ಕಿಂತ ಪೂರ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ತಾವು ಅಪ್ಡೇಟ್ ಮಾಡಿಕೊಳ್ಳಲೇಬೇಕು. ಆ ಒಂದು ಅಪ್ಡೇಟ್ ಯಾವುದು ಅಂತಕ್ಕಂಥದ್ದನ್ನು ನೋಡೋಣ. ನಾವು ಮೊದಲಿಗೆ SITSನಲ್ಲಿ ಲಾಗಿನ್ ಆಗೋಣ. ಇಲ್ಲಿ SITSನಲ್ಲಿ ಲಾಗಿನ್ ಆದ ನಂತರ ನಾವು TCಯನ್ನು ಇಶ್ಯೂ ಮಾಡಬೇಕಾದರೆ ನಾವು ಈ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ TC ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡುತ್ತೇವೆ. ಅಲ್ಲಿ ನಾವು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದಂಥ ಒಂದು ಆಪ್ಷನನ್ನು ನಾನೀಗ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸರ್ಚ್ ಸ್ಟೂಡೆಂಟ್ TC ಇಶ್ಯೂ ಅಂತಕ್ಕಂಥ ಈ ಒಂದು ಪೇಜ್ನಲ್ಲಿ ಬಂದಾಗ ನಾವು ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನು, ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ನಾವು ನೋಡ್ತಾ ಇರ್ಬೋದು, TC ಇಶ್ಯೂ ಮಾಡಬೇಕಾದ್ರೆ ಮೊದಲನೇ ಒಂದು ನೋಟ್ ಏನಾಗಿದೆ ಅಂದರೆ, ಪ್ರಮೋಷನ್ ಆರ್ ಡಿಟೈನ್ ಈಸ್ ಮ್ಯಾಂಡೇಟರಿ ಫಾರ್ TC ಇಶ್ಯೂ ಅಂತಕ್ಕಂಥ ಒಂದು ಆಪ್ಷನನ್ನು ನೋಡ್ತಾ ಇದ್ದೇವೆ. ಅಂದರೆ ನಾವು TC ಇಶ್ಯೂ ಮಾಡಬೇಕಾದ್ರೆ ಕಡ್ಡಾಯವಾಗಿ ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಿರಲೇಬೇಕು ಅಂತಕ್ಕಂಥದ್ದನ್ನು ಈ ಮಾಹಿತಿ ಸೂಚಿಸುತ್ತೆ. ನಂತರ ಎರಡನೇದಾಗಿ, ಆಟ್ ದಿ ಟೈಮ್ ಆಫ್ TC ಇಶ್ಯೂ RT ಸ್ಟೂಡೆಂಟ್ ವಿಲ್ ಬಿಕಮ್ ನಾನ್ RTE. ಅಂದರೆ ಯಾವುದಾದರೂ ವಿದ್ಯಾರ್ಥಿಯನ್ನು RTE ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದರೆ ಆ ವಿದ್ಯಾರ್ಥಿಯ TCಯನ್ನು ಇಶ್ಯೂ ಮಾಡಬೇಕಾದ್ರೆ ಅಥವಾ ಇಶ್ಯೂ ಮಾಡಿದ ನಂತರ ಆ ವಿದ್ಯಾರ್ಥಿಯು ನಾನ್ RTE ಸ್ಟೂಡೆಂಟಾಗಿ ಕನ್ವರ್ಟ್ ಆಗ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ನಂತರ ಮೂರನೇ ಆಪ್ಷನ್ ಆಗಿರ್ತಕ್ಕಂಥ, ಇಫ್ ಯು ಆರ್ ಅನೇಬಲ್ ಟು ಟೇಕ್ ಪ್ರಿಂಟ್ ಆಫ್ಟರ್ ಜನರೇಟಿಂಗ್ ದ TC, ಯು ಕ್ಯಾನ್ ಟೇಕ್ ದ ಪ್ರಿಂಟ್ ಇನ್ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತಕ್ಕಂಥ ಮೂರನೇ ಆಪ್ಷನ್. ಈ ಮಾಹಿತಿ ಬಗ್ಗೆ ಈಗಾಗಲೇ ತಮಗೆ ತಿಳಿದಿರ್ಬೋದು ಅನ್ಕೋತೇನೆ. ಇಲ್ಲಿ ನಾನು ಹೊಸದಾಗಿ ಬಂದಿರತಕ್ಕಂಥ ಒಂದು ಆಪ್ಷನ್ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ನಾಲ್ಕನೇ ಆಪ್ಷನ್ ಆಗಿರ್ತಕ್ಕಂಥ, ಕೈಂಡ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಡ್ರೆಸ್ ಡಿಟೇಲ್ಸ್ ಬಿಫೋರ್ ಜನರೇಟಿಂಗ್ TC ಫ್ರಾಮ್ ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ಸ್ ಮೆನ್ಯೂ ಅಂತಕ್ಕಂಥ ಆಪ್ಷನನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ನಾವು ಯಾವುದಾದರೂ ವಿದ್ಯಾರ್ಥಿಯ TCಯನ್ನು ಇಶ್ಯೂ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ವಿದ್ಯಾರ್ಥಿಯ ಮಾಹಿತಿಯಲ್ಲಿ ನಾವು ಆ ವಿದ್ಯಾರ್ಥಿಯ ಅಡ್ರೆಸ್ ಡಿಟೇಲ್ಸನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಕೊಳ್ಳಲೇಬೇಕು ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ TC ಇಶ್ಯೂ ಮಾಡಿದ ನಂತರ ಅಡ್ಮಿಷನ್ ಮಾಡಿಕೊಂಡ್ರೆ ಆ ವಿದ್ಯಾರ್ಥಿಯ ಅಡ್ರೆಸ್ ಅಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಬಹುಶಃ ಮಾಹಿತಿ ಇಲ್ಲ. ಆ ಕಾರಣಕ್ಕಾಗಿ ನಾವು ಈ ವಿದ್ಯಾರ್ಥಿಯ ಒಂದು TC ಇಶ್ಯೂ ಮಾಡಬೇಕಾದ್ರೆ ನಾವು ಮುಂಚೆ ಆ ವಿದ್ಯಾರ್ಥಿಯ ಸ್ಟೂಡೆಂಟ್ ಡಿಟೇಲ್ಸನ್ನು ನಾವು ಅಪ್ಡೇಟ್ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ಹೇಗೆ ನಾವು ಈ ವಿದ್ಯಾರ್ಥಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು ಅಂತಕ್ಕಂಥದ್ದನ್ನು, ಎಲ್ಲಿ ಹೋಗಬೇಕು ಆ ವಿದ್ಯಾರ್ಥಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅನ್ನೋದಾದರೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1-10 ಅಂತಕ್ಕಂಥ ಆಪ್ಷನ್ನಲ್ಲಿ ಮೂರನೇ ಆಪ್ಷನ್ ಆಗಿರ್ತಕ್ಕಂಥ ಅಡ್ಮಿಷನ್ ಡಿಟೇಲ್ಸ್, ಈ ಒಂದು ಆಪ್ಷನ್ನಲ್ಲಿ ಸಬ್ ಆಪ್ಷನ್ ಆಗಿರ್ತಕ್ಕಂಥ ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ ಅಂತಕ್ಕಂಥ ಮೂರನೇ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಗ ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಾವು ತರಗತಿಯನ್ನು ಹಾಕಿಕೊಂಡು ಅಲ್ಲಿ ಸರ್ಚನ್ನು ಕೊಟ್ಟಾಗ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಪಟ್ಟಿ, ಅಂದರೆ ಯಾವ ತರಗತಿಯನ್ನು ಆಯ್ಕೆ ಮಾಡಿಕೊಂಡಿರ್ತೇವೋ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಒಂದು ಪಟ್ಟಿ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಉದಾಹರಣೆಗೆ ನಾನು ಒಬ್ಬ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನು ತಮಗೆ ಅಪ್ಡೇಟ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತೇನೆ. ಇಲ್ಲಿ ನಾವು ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಮತ್ತೊಂದು ಪೇಜಲ್ಲಿ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಿದ್ಯಾರ್ಥಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು, ಇಲ್ಲಿ ಎಲ್ಲ ಮಾಹಿತಿಗಳು ಸಾಮಾನ್ಯವಾಗಿ ಹೈಡ್ ಆಗಿವೆ. ಕೇವಲ ಇಲ್ಲಿ ಮೂರನೇ ಆಪ್ಷನ್ ಆಗಿರ್ತಕ್ಕಂಥ ಮದರ್ ಟಂಗ್ ಒಂದು ಮಾತ್ರ ಇಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಓಪನ್ ಇದೆ. ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಮಾಹಿತಿಗಳು, ಅಂದರೆ ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು,
ವಿದ್ಯಾರ್ಥಿಯ ತಂದೆ ಹೆಸರು, ತಾಯಿ ಹೆಸರು, ಇವು ಯಾವುದೇ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಅಪ್ಡೇಟ್ ಮಾಡ್ಬೋದು. ಆ ವಿದ್ಯಾರ್ಥಿಯ ಜೆಂಡರ್, ರಿಲಿಜನ್, ನ್ಯಾಷನಾಲಿಟಿ, ಕ್ಯಾಟಗರಿ, ಆರ್ ಡಿ ನಂಬರ್, ಹೀಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಅಪ್ಡೇಟ್ ಮಾಡ್ಬೋದು. ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಆಪ್ಷನ್ ಏನು ಅಂತಕ್ಕಂಥದ್ದನ್ನು ನೋಡುವುದಾದರೆ, ಇಲ್ಲಿ ಕಡ್ಡಾಯವಾಗಿ ಈ ವರ್ಷ ಮಾಡಲೇಬೇಕಾದಂಥ ಒಂದು ಮಾಹಿತಿ ಈ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಕರೆಂಟ್ ಅಡ್ರೆಸ್ ಅಂತಕ್ಕಂಥ ಒಂದು ಮಾಹಿತಿ ಇದ್ದು, ಕೆಳಗಡೆ ನೋಡಿದಾಗ ಪರ್ಮನೆಂಟ್ ಅಡ್ರೆಸ್ ಅಂತಕ್ಕಂಥ ಮತ್ತೊಂದು ಮಾಹಿತಿ ಇದ್ದು, ಈ ಎರಡು ಮಾಹಿತಿಗಳನ್ನು ನಾವು ಇಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡಲೇಬೇಕು. ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು, ತದನಂತರ ಡಿಸ್ಟ್ರಿಕ್ಟ್, ತದನಂತರ ಲೋಕಲ್ ಬಾಡಿ, ಲೋಕ್ಯಾಲಿಟಿ, ತದನಂತರ ವಾರ್ಡ್ ನಂಬರ್, ತದನಂತರ ಆ ವಿದ್ಯಾರ್ಥಿಯ ಅಡ್ರೆಸ್ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಮೊದಲಿಗೆ ಈ ವಿದ್ಯಾರ್ಥಿಯ ಕರೆಂಟ್ ಅಡ್ರೆಸ್ ಅರ್ಬನ್ದಲ್ಲಿದೆಯೋ ರೂರಲ್ದಲ್ಲಿದೆಯೋ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು, ಅದನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು. ಇಲ್ಲಿ ಅರ್ಬನ್ ವಿದ್ಯಾರ್ಥಿಯಾಗಿರೋದ್ರಿಂದ ಅರ್ಬನ್ ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ತದನಂತರ ನಾವು ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆ ಪಿನ್ ಕೋಡನ್ನು ಹಾಕಿ ನಾವು ನೆಕ್ಸ್ಟ್ ಬಟನ್ಗೆ ಹೋಗಬೇಕು, ಅಲ್ಲಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ತದನಂತರ ಲೋಕಲ್ ಬಾಡಿ, ಲೋಕಲ್ ಬಾಡಿ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ನಂತರ ವಾರ್ಡ್ ನಂಬರನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ನಾವು ಇಲ್ಲಿ ಲೋಕಲ್ ಬಾಡಿಯನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ವಾರ್ಡ್ ಇಲ್ಲಿ ನಮಗೆ ತೋರಿಸುತ್ತೆ, ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು. ತದನಂತರ ಕೆಳಗಡೆ ಆ ವಿದ್ಯಾರ್ಥಿಯ ಅಡ್ರೆಸ್ ಈಗಾಗಲೇ ಟೈಪ್ ಮಾಡಿದ್ದು ಇದ್ದು ಅದನ್ನು ಬೇಕಾದರೆ ಬದಲಾವಣೆ ಮಾಡಿಕೊಳ್ಬೋದು. ಈ ಒಂದು ಅಡ್ರೆಸ್ ಡಿಟೇಲ್ಸ್ ಕರೆಂಟ್ ಅಡ್ರೆಸ್ ಡಿಟೇಲ್ಸ್ ಆಗಿದ್ದು, ಇದು ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಆಗಿದ್ದರೆ ಇಲ್ಲಿ ನಾವು ಕಾಣಿಸ್ತಿರ್ತಕ್ಕಂಥ ಸೇಮ್ ಆ್ಯಸ್ ಅಬೌವ್ ಅಂತಕ್ಕಂಥ ಒಂದು ಆಪ್ಷನನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ಮಾಹಿತಿಗಳು ತಾವೇ ತುಂಬಿಕೊಳ್ತವೆ ಅಂತಕ್ಕಂಥದ್ದನ್ನು. ನಂತರ ತದನಂತರ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಲ್ಲಿ ಮತ್ತೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ಡ್ಯೂ ವಾಂಟ್ ಟು ಅಪ್ಡೇಟ್ ಅಂತಕ್ಕಂಥ ಮಾಹಿತಿ ತೋರಿಸುತ್ತೆ. ಅಲ್ಲಿ ನಾವು ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿಯ ಡೀಟೇಲ್ಸ್ ಈಗ ಅಪ್ಡೇಟ್ ಆಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳಿದುಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಅಡ್ರೆಸ್ ಡೀಟೇಲ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತಕ್ಕಂಥ ಮಾಹಿತಿ ತೋರಿಸ್ತಾ ಇದೆ. ನೀವು ಏನಾದರೂ ತಪ್ಪುಗಳನ್ನು ಎಂಟ್ರಿ ಮಾಡಿದ್ದೀರಿ ಅನ್ನೋದಾದರೆ ಮತ್ತೊಮ್ಮೆ ಕೂಡ ನೀವಿಲ್ಲಿ ಈಗಿಂದೀಗಲೇ ಅಪ್ಡೇಟ್ ಮಾಡಿಕೊಳ್ಬೋದು, ಅಥವಾ ಪರ್ಮನೆಂಟ್ ಅಡ್ರೆಸ್ ಬೇರೆಯಾಗಿದ್ದರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಿಕೊಳ್ಬೋದು. ಈ ಎಲ್ಲ ಮಾಹಿತಿಗಳನ್ನು ತಾವು ತಿಳಿದುಕೊಂಡು ಈ ವಿದ್ಯಾರ್ಥಿಯ ಮಾಹಿತಿ ಒಂದು ಈ ಹೊಸದಾಗಿ ಈ ವರ್ಷ ಬಂದಿರತಕ್ಕಂಥ ಈ ಒಂದು ಅಡ್ರೆಸ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದನ್ನು ತಾವು ಟಿ ಸಿ ಇಶ್ಯೂ ಮಾಡೋಕ್ಕಿಂತ ಪೂರ್ವದಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗಿದೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ, ಈ ವಿಡಿಯೋವನ್ನು ನಿಮ್ಮ ಇತರ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ಹೊಸ ಹೊಸ SAT SC ಸಂಬಂಧಿಸಿದ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.